ಭಾರತೀಯ ಜನತಾ ಪಕ್ಷದ ಪರವಾಗಿ 51,000ಕ್ಕಿಂತ ಹೆಚ್ಚಿನ ಅಧಿಕ ಮತದಿಂದ ನಾಲ್ಕನೇ ಬಾರಿಗೆ ನನ್ನನ್ನು ವಿಧಾನಸಭೆಗೆ ಹಿಂತಿರುಗಿಸಿದ್ದಾರೆ. ನನ್ನ ಕ್ಷೇತ್ರದ ಜನತೆಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು, ಜೊತೆಗೆ ನನ್ನ ಜೊತೆಯಲ್ಲಿ ದುಡಿದಂಥ ನನ್ನ ಮುಖಂಡರುಗಳು, ಕಾರ್ಯಕರ್ತರಿಗೆ, ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ಗೆ ಏನು ಮತವನ್ನು ಕೊಟ್ಟಿದ್ದಾರೆ, ನಾವೆಲ್ಲ ಕುಳಿತು ನೈತಿಕವಾದ ಹೊಣೆಯನ್ನು ಹೊರ್ತೇವೆ. ಮುಂದಿನ ದಿನದಲ್ಲಿ ಪಕ್ಷವನ್ನು ಗಟ್ಟಿಗೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕುಳಿತು ಇವತ್ತು ನಾವು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಅದರ ನೈತಿಕ ಹೊಣೆಯನ್ನು ಹೊತ್ತಿ ಮುಂದೆ ನಾವೇನು ಮಾಡಬೇಕಾಗಿದೆ ಕೆಲಸವನ್ನು ಒಟ್ಟಿಗೆ ಮಾಡ್ತೇವೆ. ಎಲ್ಲಿ ಕುಳಿತ್ಕೊಂತೀವಿ, ಕುಳಿತು ಮಾತಾಡಿ ಯಾತಕ್ಕೋಸ್ಕರ ಸೋಲಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಒಗ್ಗಟ್ಟಿನ ಇಲ್ಲಿ ಕುಳಿತು ಅದನ್ನ ಮಾತಾಡಿ ಅದನ್ನ ಸರಿಪಕ್ಕ ಮುಂದಿನ ದಿನದಲ್ಲಿ ಸರಿಪಡಿಸಿ ವಿರೋಧ ಪಕ್ಷದಲ್ಲಿದ್ದು ಇವತ್ತೇನು ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ವಿಧಾನಸಭೆ ಒಳಗಡೆ ಹೊರಗಡೆ ಅವರ ಲೋಪದೋಷವನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ. ಇಲ್ಲಿ ಖಂಡಿತವಾಗಿ ವರ್ಕೌಟ್ ಆಗಿದೆ. ಬೆಂಗಳೂರಿನಲ್ಲಿ ನಾವು ಇದ್ದಂಥ ಎಲ್ಲ ಸ್ಥಾನವನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗಳಿಸಿದ್ವಿ. ಗಾಂಧಿನಗರ ವಶ ಕೂದಳೆಯಷ್ಟು ಅಂತರದಲ್ಲಿ ನಾವು ಸೋತಿರ್ತಕ್ಕಂಥದ್ದು. ಇಲ್ಲಿ ಬೆಂಗಳೂರಿನ ಮಹಾಜನತೆ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ಇಲ್ಲ ಕೊಟ್ಟಿದ್ದಾರೆ. 51,000ಕ್ಕಿಂತ ಹೆಚ್ಚಿನ ಬಹುಮತವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ನನಗೆ ಇವತ್ತೇನು ಮಹಾಲಕ್ಷ್ಮಿ ಲೌಟ್ನ ಜನತೆ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಅಂತರದಿಂದ ನನ್ನ ಗೆಲ್ಲಿಸಿದ್ದಾರೆ. ಬಹುಶಃ ಅದು ಪ್ರಭಾವ ಬೀರೋದಿಲ್ಲ. ಈ ದೇಶಕ್ಕೆ ಇನ್ನು 16 ವರ್ಷ ಪ್ರಧಾನಮಂತ್ರಿಯವರ ಅವಶ್ಯಕತೆ ಇರೋದ್ರಿಂದ ರಾಜ್ಯದ ಜನತೆ ವಿಧಾನಸಭೆಯಲ್ಲಿ ಒಂದು ರೀತಿ ವೋಟ್ ಮಾಡ್ತಾರೆ. ಲೋಕಸಭೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಒಂದು ಸಂರಕ್ಷಣೆಗೋಸ್ಕರ ಮೋದಿಯವರ ನಾಯಕತ್ವದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.